ಯಶವಂತ್ ಗೋವಿಂದರಾಜು ಕೊಟ್ಬಿಡಿ, ಅವ್ರ ನಾಲ್ಕು ಜನಕ್ಕೆ ತಂದು ಕೊಟ್ಬಿಡ ಒಂದೇ ಸರಿ. ಅಲ್ಲೋರ ಬಾ ಗೋವಿಂದರಾಜು ಮುಂದೆ ಬಾ ಯಶವಂತ್. ನಮ್ಮ ಇವ್ರು ಬರಲಿಲ್ಲ ನೆಟ್ವರ್ಕ್ ಗೊತ್ತಾಯ್ತಾರೆ. ಇನ್ನ ಇಲ್ಲ ಇನ್ನೊಂದು 5 ನಿಮಿಷದಲ್ಲಿ ಇಲ್ಲಿ ಇರ್ತಾರೆ. ಯಾರು ಅವ್ರಿಗೆ ಕೊಡೋಣ? ಅದೇ ಇವರು ಅಲ್ಲ, ಅವ್ರಿಗೆ ನಾಲ್ಕು ಜನ ಕೊಟ್ಟಿಗೆ ಕೊಟ್ಬಿಡ ಅಂತ. ಹೌದಾ? ಅಲ್ಲಿ ಶಾರ್ಟೇಜ್ ಇದೆ, ಬಟ್ ನೋಡೋಣ. ಇನ್ನೊಂದು ಕೊಡಿ, ಕೊಟ್ಬಿಡಿ. ಅದೇ ಅವ್ರಿಗೆ ಕೊಟ್ಬಿಡೋಣ. ನಾಲ್ಕು ಜನ ಇದು ಬಾಡಿ ಇದಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಕೊಟ್ಬಿಡೋಣ. ಏನು ಇಡೀ ದೇಶಕ್ಕೆ ಬಂದಿರತಕ್ಕಂಥ ಈ ಕೋವಿಡ್ ಮಹಾಮಾರಿಯನ್ನು ಹಿಮ್ಮೆಟ್ಟಿಸಲು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸ್ವಯಂ ಸೇವಕರು ಒಟ್ಟು ಒಂದು 120 ಜನ 5 ತಂಡಗಳಾಗಿ ಕಾರ್ಯ, ನಮ್ಮ ಜನಪ್ರಿಯ ಶಾಸಕರು ಜನಸಾಮಾನ್ಯರ ಮದುವೆ ಎಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅನೇಕ ರಾಜಕಾರಣಿಗಳು ನಮಗೆ ಯಾಕೆ ನಮ್ಮ ಸೇಫ್ಟಿ ನೋಡ್ಕೊಳ್ಳೋಣ ಅಂತ ಮನೆ ಒಳಗಡೆ ಸೇರಿದ್ದಾರೆ. ಅಂಥದ್ರಲ್ಲೂ ನಾನು ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ಜನಗಳ ಋಣ ತೀರಿಸಲಿಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನಾನು ಜನಗಳ ಸೇವೆ ಮಾಡಬೇಕು, ನನ್ನ ಕ್ಷೇತ್ರದ ಜನದ ಕಷ್ಟದ ಜೊತೆ ನಾನು ನಿಲ್ಲಬೇಕು ಅಂತೇಳಿ ಪ್ರತಿನಿತ್ಯ ಬೆಳಗ್ಗೆನೆ ಬಂದು ಸಂಜೆವರೆಗೂ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ನಮಗೆ ಮಾರ್ಗದರ್ಶನ ಮಾಡ್ಕೊಂಡು ನಮಗೆಲ್ರಿಗೂ ಕೂಡ ಒಂದು ಉತ್ತೇಜನ ಕೊಟ್ಕೊಂಡು ಈ ಎಲ್ಲ ಕಾರ್ಯಗಳನ್ನು ನಮ್ಮಿಂದ ಮಾಡಿಸ್ತಾ 5 ತಂಡಗಳನ್ನಾಗಿ ನಮ್ಮನ್ನು ಒಂದು ಟೀಮ್ ಮಾಡಿ ಒಂದು ಆಹಾರದ ವ್ಯವಸ್ಥೆ, ಒಂದು ಹಾಸ್ಪಿಟ್ಲಿಗೆ ಬಂದಂಥ ರೋಗಿಗಳಿಗೆ ಡಾಕ್ಟ್ರುಗಳಿಗೂ ಒಂದು ಸಂಪರ್ಕ ಮಾಡಿ ಅಲ್ಲಿ ಏನು ಅವ್ರಿಗೆ ಅನಾನುಕೂಲಗಳಾಗ್ತಾ ಇದೆ ಅದನ್ನು ಅನುಕೂಲ ಮಾಡಿಕೊಡೋಂಥ ವ್ಯವಸ್ಥೆ, ಮತ್ತು ಮೆಡಿಸಿನ್ಸು ಯಾವುದೇ ಊರಲ್ಲಿ ಯಾವುದೇ ಗ್ರಾಮದಲ್ಲಿ ಸಮಸ್ಯೆ ಇದೆ ಅಂದರೆ ಅಲ್ಲಿ ಮೆಡಿಸಿನ್ಸ್ ತರಿಸೋವಂಥ ವ್ಯವಸ್ಥೆ, ಮತ್ತು ಯಾವುದೇ ಮೃತ ವ್ಯಕ್ತಿಗಳಿಗೆ ಕೆಲವು ಕುಟುಂಬದಲ್ಲಿ ಆ ಕುಟುಂಬದ ಸದಸ್ಯರೇ ಕೂಡ ಈ ಕೊರೋನಾದಿಂದ ಸತ್ರು ಅಂದರೆ ಬರಲಿಕ್ಕೆ ಹಿಂಜರಿತಾ ಇದ್ದಾರೆ, ಅಂಥ ಮೃತ ವ್ಯಕ್ತಿಗಳ ಅಂತ್ಯ ಸಂಸ್ಕಾರ ನಡೆಸೋದು, ಈ ರೀತಿಯಾಗಿ 5 ತಂಡಗಳಾಗಿ ಸಮರೋಪಾದಿಯಲ್ಲಿ ಮತ್ತು ಎಮರ್ಜೆನ್ಸಿಗೋಸ್ಕರ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ, ಈ ರೀತಿಯಾಗಿ ಅನೇಕ ವ್ಯವಸ್ಥೆಗಳನ್ನ ಮಾಡ್ತಾ ನಮ್ಮ ಶಾಸಕರು ಈ ಶಿರಾ ಕ್ಷೇತ್ರದಲ್ಲಿ ಹಿಂದೆಂದೂ ನಾವು ಎಂದೂ ಕಂಡರಿದಂಥ ಉತ್ತಮ ಕಾರ್ಯ ಆಗ್ತಾ ಇದೆ. ಈ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ತೊಡಗಿಸ್ಕೊಂಡಿರೋದು ನಮ್ಮೆಲ್ಲರೂ ಭಾಗ್ಯ. ಯಾಕೆಂದರೆ ನಮಗೆ ನಾವ್ಯಾರು ಮಿಲಿಟ್ರಿ ಸೇವೆ ದೇಶ ಸೇವೆ ಮಾಡಲಿಕ್ಕೆ ಆಗಲಿಲ್ಲ, ಈ ಒಂದು ಸೇವೆನೇ ನಮ್ಮದು ದೇಶ ಸೇವೆ ಅಂತ ಅಂತ ತಿಳ್ಕೊಂಡು ನಮ್ಮ ಇಡೀ ಸ್ವಯಂ ಸೇವಕರು ಸ್ವಯಂ ಪ್ರೇರಿತರಾಗಿ ಇಲ್ಲಿ ಯಾರೂ ಕೂಡ ಯಾವುದೇ ಒಂದು ಇದಕ್ಕೋಸ್ಕರ ಕೆಲಸ ಮಾಡ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಮಾಜಕ್ಕೋಸ್ಕರ ಏನಾದರೂ ಕೆಲಸ ಮಾಡಬೇಕು ಅಂತ ಒಗ್ಗಟ್ಟಿನಿಂದ ನಮ್ಮ ಇಡೀ ಕಾರ್ಯಕರ್ತರ ತಂಡ ಕೆಲಸ ಮಾಡ್ತಾ ಇದೆ. ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ. ಮತ್ತು ಯಾವುದೇ ಸಮಸ್ಯೆ ಆದರೆ ಇತ್ತೀಚೆಗಷ್ಟೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಡ್ಗಳು ಸಮಸ್ಯೆ ಇತ್ತು, 48 ಕಾರ್ಡ್ಗಳನ್ನ ಇತ್ತು ಬೆಡ್ಡು ನಮ್ಮ ಶಾಸಕರೇ ಕೊಡಿಸಿ ಸ್ವಂತ ಖರ್ಚಿನಲ್ಲಿ ಅಲ್ಲಿ ವ್ಯವಸ್ಥೆ ಮಾಡಿರು. ವಾಟರ್ ಪ್ಲಾಂಟ್ ಸಮಸ್ಯೆ ಆಯಿತು, ಸ್ವಂತ ಹಣದಲ್ಲಿ ಎರಡು ಕಡೆ ಒಂದು ಹೊಸದೀಗ ಇನ್ಸ್ಟಾಲ್ ಮಾಡಬೇಕು ಅಂತಿದೆ. ಮುಂಚೆ ಒಂದು ಇನ್ಸ್ಟಾಲ್ ಮಾಡಿದ್ದು ಒಂದು ಕಡೆ ಇತ್ತು, ಅದನ್ನು ತಂದು ಅಲ್ಲಿ ವೇಸ್ಟ್ ಆಗಿತ್ತು, ಅದನ್ನು ರೆಡಿ ಮಾಡಿಸಿ ಇನ್ಸ್ಟಾಲ್ ಮಾಡಿಸಿರೋದಾಗಿದೆ. ಈ ರೀತಿ ಯಾವುದೇ ಸಮಸ್ಯೆ ಇದೆ ಅಂದರೆ ತಕ್ಷಣ ಅವ್ರನ್ನೇ ಹಿಂದೆ ಮುಂದೆ ನೋಡ್ತಾ ಇಲ್ಲ. ನಿನ್ನೆ ಇಡೀ ಹಾಸ್ಪಿಟಲ್ನ ಶಿಫ್ಟ್ ಮಾಡಬೇಕಾಯಿತು. ನಮ್ಮ ನಗರ ಯುವ ಮೋರ್ಚಾ ತಂಡ ಮತ್ತು ಗ್ರಾಮಾಂತರ ಯುವ ಮೋರ್ಚಾ ತಂಡ ಇಡೀ ಹಾಸ್ಪಿಟಲ್ನ ಆಕ್ಸಿಜನ್ ಸಿಲಿಂಡರ್ಗಳನ್ನ ಶಿಫ್ಟ್ ಮಾಡೋದಾಗಲಿ ಇಡೀ ಹಾಸ್ಪಿಟಲ್ನ ಶಿಫ್ಟ್ ಮಾಡೋದ್ರಲ್ಲಿ ಕಾರ್ಯ ಮಾಡಿರು. ಇವತ್ತು ಬೆಳಗ್ಗೆನೂ ನಾವು ಒಂದಷ್ಟು ಜನ ಹೋಗಿ ಹಾಸ್ಪಿಟಲ್ನ ಶಿಫ್ಟ್ ಮಾಡೋದ್ರಲ್ಲಿ ಕೆಲಸ ಎಲ್ಲ ತೊಡಗಿಸ್ಕೊಂಡು ಮಾಡಿಕೊಟ್ಟು ಬಂದ್ವಿ. ಈ ರೀತಿಯಾಗಿ ಸಮರೋಪಾದಿಯಲ್ಲಿ ಯಾವುದೇ ಇಂಥ ಸಣ್ಣ ಸಮಸ್ಯೆ ಇದೆ ಅಂದರೆ ಯಾವುದೇ ಒಬ್ಬ ಕನಿಷ್ಠ ವ್ಯಕ್ತಿ ರಾತ್ರಿ 11:30 ಹುಣಸೇಹಳ್ಳಿಯಿಂದ ಒಂದು ಕರೆ ಬಂತು ನನಗೆ, ಒಬ್ಬ ವ್ಯಕ್ತಿ ಆಮ್ಲಜನಕದಿಂದ ಉಸಿರಾಟಕ್ಕೆ ತೊಂದರೆ ಆಗಿ ಒದ್ದಾಡ್ತಾ ಇದ್ದಾರೆ ಅಂತ. ಆ ತಕ್ಷಣ ನಮ್ಮ ಕ್ಷೇತ್ರ ಕ್ಷಮತೆಯ ನಾವು ಇವರಿಗೆ ಫೋನ್ ಮಾಡಿದಾಗ ತಕ್ಷಣ ಒಂದು ಆಂಬ್ಯುಲೆನ್ಸ್ ರೆಡಿ ಮಾಡಿ ನಮ್ಮ ಮಿತ್ರರೇ ಆಂಬ್ಯುಲೆನ್ಸ್ ತಗೊಂಡೋಗಿ ಅವ್ರನ್ನ ತೊಗೊಂಬಂದು ಇಲ್ಲಿ ಅಡ್ಮಿಷನ್ ಮಾಡಿಸಿವಿ. ಈ ರೀತಿ ಅನೇಕ ಒಂದು ಸಣ್ಣ ಕರೆ ಬಂದರೂ ಕೂಡ ತಕ್ಷಣ ಸ್ಪಂದನೆ ಮಾಡಿ ಅದು ಎಷ್ಟೊತ್ತನ ಆಗಿರಲಿ, ರಾತ್ರಿ ಆಗಿರಲಿ, ಹಗಲಿರಲಿ, ಮಧ್ಯಾಹ್ನ ಇರಲಿ, ಯಾವುದನ್ನು ಲೆಕ್ಕ ಮಾಡದೆ ಸ್ಪಂದನೆ ಮಾಡ್ತಾ ಇದ್ದೀವಿ. ಎಲ್ಲರೂ ಎಲ್ರಿಗೂ ಕೂಡ ಅವರವ್ರ ಜೀವದ ಹಂಗಿದೆ, ಆದರೆ ಅದನ್ನೆಲ್ಲ ತೊರೆದು ಕೂಡ ತಾವೇ ಸ್ವಂತ ನಿಂತು ಕರ್ತವ್ಯ ಮಾಡ್ತಾ ಇರೋದು ಒಂದು ವಿಶೇಷವಾದ ಕರ್ತವ್ಯ. ಇಂಥಕ್ಕೆಲ್ಲ ಉತ್ತೇಜನ ಕೊಡ್ತಿರೋವಂಥ ಒಂದು ವಿಶೇಷವಾದ ವ್ಯಕ್ತಿ ನಮಗೆ ಶಾಸಕರಾಗಿ ಸಿಕ್ಕಿರೋದು ಇಡೀ ನಮ್ಮ ಶಿರಾ ಕ್ಷೇತ್ರದ ಜನಗಳ ಭಾಗ್ಯ ಅಂತ
ವಿಶೇಷವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಥರ ಇನ್ನೂ ಅನೇಕ ಸೇವೆಗಳು ನಡೀತಾ ಇದೆ. ಯಾವುದೇ ಸಮಸ್ಯೆ ಬಂದರೂ ಈಗ ಈ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಎಂಥದೇ ಒಂದು ಸಮಸ್ಯೆ ಇರಲಿ, ಈಗ ಒಂದು ಕುಟುಂಬಕ್ಕೆ ಕೋವಿಡ್ ಬಂದು ಆ ಮನೇಲಿ ಅಡುಗೆ ಮಾಡಲಿಕ್ಕೆ ಸಮಸ್ಯೆ ಇರುತ್ತೆ, ಅದೆಲ್ಲೇ ಇರಲಿ, ಅಂಥವರು ತಕ್ಷಣ ಕರೆ ಮಾಡಿದ್ರೆ ನಾವು ತಕ್ಷಣ ಊಟ ಕಳಿಸ್ಕೊಡ್ತೀವಿ. ಮತ್ತು ಆರೋಗ್ಯ ದೃಷ್ಟಿಯಿಂದ ಈಗೇನು ಕೋವಿಡ್ ಕಾರ್ಯಕರ್ತರಾಗಿ ಕೊರೋನಾ ವಾರಿಯರ್ಸಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಪೊಲೀಸ್ ಇಲಾಖೆ ಇರ್ಬೋದು, ಹಾಸ್ಪಿಟಲ್ನವ್ರು ಇರ್ಬೋದು, ತಾಲೂಕು ಆಫೀಸ್ನವ್ರಿಗಿರ್ಬೋದು, ಮತ್ತು ಈ ಏನು ಮಾಧ್ಯಮ ಮಿತ್ರರಿರ್ಬೋದು, ಎಲ್ಲೇ ಸಿಗಲಿ, ಅವರೆಲ್ಲರಿಗೂ ಕೂಡ ಒಂದು ನಾವು ಬೆಳಗ್ಗೆ ಮತ್ತು ಸಂಜೆ ಅವು ಕಣ್ಣಿಗೆ ಕಂಡ್ರೆ ಅವ್ರಿಗೂ ಕೂಡ ಒಂದು ಇದನ್ನು ಕಷಾಯ ಕೊಡ್ತಾ ಇದ್ದೀವಿ. ಅದರಿಂದ ಸ್ವಲ್ಪ ಗಂಟಲು ಕೆರೆತ ಆಗೋದು ಅದೊಂಥರ ಜೀವಾಮೃತ ಆಗಿದೆ. ಈ ಥರ ಅನೇಕ ಸೇವೆಗಳನ್ನ ಕಂಟಿನ್ಯೂ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಗೆ ಎಲ್ಲರಿಗೂ ಕೇಳ್ಕೊಂತೀವಿ, ಅಂಥದ್ದೇನೇ ಸಮಸ್ಯೆ ಬಂದರೂ ದಯವಿಟ್ಟು ನೀವೆಲ್ಲರೂ ನಾವು ಫೋನ್ ಮಾಡಿ ತಕ್ಷಣ ಫೋನ್ ನಂಬರ್ಗಳು ಒಂದು ಕಾಲ್ ಡೀಟೇಲ್ ಎಲ್ಲ ಹಾಕ್ಸಿದ್ದೀವಿ, ಆ ನಂಬರ್ಗಳಿಗೆ ಕಾಲ್ ಮಾಡಿದ್ರೆ ಎಲ್ಲರೂ ವಾಟ್ಸಪ್ಪಲ್ಲೂ ಫೇಸ್ಬುಕ್ಕಲ್ಲೆಲ್ಲ ಬಂದಿದೆ, ಆ ನಂಬರ್ಗಳಿಗೆ ಕಾಲ್ ಮಾಡಿದ್ರೆ ಯಾರಿಗೇ ಮಾಡಿದ್ರೂ ನಮ್ಮದು ಟೀಮ್ ಮಾಡಿದ್ದೀವಿ ಅಷ್ಟೇ, ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡ್ಕೊಂಡು ನಾವು ಕೆಲಸ ಮಾಡ್ತೇವೆ. ಮತ್ತು ಈಗ ತಾನೇ ಒಂದು ಹೇಮಾವತಿಯಲ್ಲಿ ಒಂದು ಮಣ್ಣು ಮುಗಿಸಿ ನಮ್ಮ ತಂಡ ಬಂದಿದೆ, ಅವರು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀವಿ. ಈ ಒಂದು ಅಂತ್ಯಕ್ರಿಯೆ ತಂಡವಾಗಿ ನಮ್ಮ ಶಿರಾದಿಂದ ನಟರಾಜ್, ನರೇಂದ್ರ, ಶ್ರೀನಿವಾಸ್, ರಮೇಶ್ ಮತ್ತು ಸಂತೋಷ್ ಇದ್ದಾರೆ. ಈ ಐದು ಜನ ಒಂದು ಅಂತ್ಯಕ್ರಿಯೆ ತಂಡವಾಗಿ ನಿತ್ಯ ಕೆಲಸ ಮಾಡ್ತಾ ಇದ್ದಾರೆ. ಇವರು ಈಗ ನಿಮ್ಮೊಟ್ಟಿಗೆ ಮಾತಾಡ್ತಾರೆ. ದೊಡ್ಬಣಿಗೆರೆ ಹತ್ರ ಹೇಮಾವತಿ ಹೋಗಿದ್ವಿ. ಅಲ್ಲಿ ನಮ್ಮ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಕೋವಿಡಿಂದ ಡೆತ್ ಆಗಿತ್ತು. ಅವರು ಲೇಡಿ, ಹೆಸರು ಗೊತ್ತಿಲ್ಲ, ಯಂಗ್ಸ್ ಒಂದು. ಅದನ್ನು ಈಗ ಅಲ್ಲಿ ತಗೊಂಡೋಗಿ ಅವ್ರ ಜಮೀನಲ್ಲಿ ಅಂತ್ಯಕ್ರಿಯೆ ಮಾಡಿ ಬಂದಿದ್ರು. ಇದು ಮೂರು ಇಲ್ಲಿವರೆಗೂ ಮೂರು ಮಾಡ್ತೀವಿ, ಒಂದು ರಂಗನಹಳ್ಳಿ, ಒಂದು ಬರಗೂರು, ಒಂದು ಇದು ಹೇಮಾವತಿ. ವೆಂಕಟಾಪುರ ಆಲ್ದೊಡ್ಡಿ, ಆಲ್ದೊಡ್ಡಿ ಹತ್ರ ವೆಂಕಟಾಪುರ. ವೆಂಕಟಾಪುರ ಮಾನ್ಯ ಜನಪ್ರಿಯ ಶಾಸಕರ ಒಂದು ಆದೇಶದ ಮೇರೆಗೆ ನಮ್ಮ ತಂಡ ಒಂದು ಈ ಕಾರ್ಯವನ್ನು ನಡೆಸ್ತಿದ್ದೀವಿ. ಸೇವೆಯಲ್ಲಿ ಸಾರ್ಥಕತೆ ಅಂತ ನಮ್ಮ ಕ್ಷೇತ್ರ ಶಾಸಕರು ಅದನ್ನೊಂದು ನಮಗೆ ಪ್ರೇರಣೆ ಆಗಿದ್ದಾರೆ. ಸೇವೆಯಲ್ಲಿ ಸಾರ್ಥಕತೆ, ಈಗ ಈ ಕಾರ್ಯ ಯಾರೂ ಮಾಡಲ್ಲ. ಕೊರೋನಾ ಮಹಾಮಾರಿಯಿಂದ ಎಲ್ಲರೂ ಭಯಭೀತರಾಗಿದ್ದಾರೆ ಜನ. ಆ ಉದ್ದೇಶದಿಂದ ನಮ್ಮ ಶಾಸಕರು ಈ ಒಂದು ವೆಹಿಕಲ್ ಅರೇಂಜ್ ಮಾಡಿ ನಮಗೆಲ್ಲ ಕಿಟ್ಗಳೆಲ್ಲ ಕೊಟ್ಟು ಧೈರ್ಯ ತುಂಬಿ, ಅವರೊಬ್ಬರು ಡಾಕ್ಟರ್ ಆಗಿರೋದ್ರಿಂದ ನಮಗೆ ಹೇಳಿರು ಏನು ತೊಂದರೆ ಇಲ್ಲ, ನಟರಾಜ್ ಅವರೇ ನೀವೆಲ್ಲರೂ ಯಂಗ್ಸ್ಟರ್ ಇದ್ದರೆ ಎಲ್ಲರೂ ಮಾಡಿ ಕೆಲಸ ಅಂತ ನಮ್ಮ ಶಾಸಕರು ಹೇಳಿದ ಮೇಲೆ ನಮಗೂ ಒಂದು ಧೈರ್ಯ ಬಂತು. ಹಾಗಾಗಿ ನಾವು ಈ ಒಂದು ಕಾರ್ಯವನ್ನು ನಮ್ಮ ತಂಡ ಸೇರ್ಕೊಂಡು ಮಾಡ್ತಾ ಇದ್ವಿ. ಯಾವುದು ಭಯಭೀತಿನ ಈ ಅಂತ್ಯ ಸಂಸ್ಥೆ ಮಾಡ್ತಾ ಇದೆ. ಕೊರೋನಾ ಬಂದಿರೋರಿಗೆ ಹೌದು, ಇದುವರೆಗೂ ಮೂರು ಅಂತ್ಯ ಸಂಸ್ಥೆ, ಅವ್ರ ಮನೆಯಲ್ಲಿ ಯಾರೂ ಮುಟ್ಟೋದಕ್ಕೆ ಹೆದರ್ಕೊಂಡ್ರೆ ನಾವು ಮಾಡ್ತಾ ಇದೀವಿ ಅದನ್ನು. ಅದು ನಮ್ಮ ಶಾಸಕರು ಹೇಳಿದರು ಏನು ತೊಂದರೆ ಆಗಲ್ಲ, ಧೈರ್ಯವಾಗಿ ಮಾಡಿ ಇದು ಕಾರ್ಯ ಅಂತ ಹೇಳಿದ್ರಿಂದ ನಾವು ಪ್ರೇರಣೆ ಆಗಿ ಮಾಡ್ತಾ ಇದ್ದೀವಿ. ಸ್ಫೂರ್ತಿನೇ ನಮ್ಮ ಶಾಸಕರು. ಓಕೆ ಸರ್, ಥ್ಯಾಂಕ್ ಯು.